ಇಂದು ವಿಧಾನಸೌಧದ ಎದುರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮರಣೆಯ ದಿನವಾಗಿದ್ದು ಎಲ್ಲ ಅಂಬೇಡ್ಕರ್ ಪರ ಸಂಘಟನೆಗಳು ಇಂದು ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಭಾವಪೂರ್ಣ ನಮನವನ್ನು ಸಲ್ಲಿಸಿದರು. ಇಡೀ ದಲಿತರಿಗಲ್ಲ, ಹಿಂದುಳಿದ ವರ್ಗದವ್ರಿಗೆ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಅವಮಾನ ಮಾಡದಂತ ಸಂದರ್ಭ ಇದು. ನಮ್ಮ ಇದು ಬಹುಶಃ ಅವ್ರು ಅನ್ಕೊಂಡಿರ್ಬೋದು, ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿಲ್ಲ ಅಂದ್ರೆ ಏನು ಆಗಲ್ಲ ಅಂತ. ಬಟ್ ಇಡೀ ದಲಿತ ಸಮುದಾಯದಲ್ಲಿ ಮತ್ತು ಹಿಂದುಳಿದ ವರ್ಗದ ಸಮುದಾಯದ ಎಲ್ಲರಿಗೂ ಕೂಡ ಬಹಳ ಅಪಾರವಾದ ನೋವುಂಟು ಮಾಡಿದೆ. ಇದನ್ನ ನಾವು ಇಡೀ ರಾಜ್ಯಾದ್ಯಂತ ಖಂಡಿಸ್ತೀವಿ. ಮುಖ್ಯಮಂತ್ರಿಗೆ ಎಲ್ಲೋದ್ರೂ ಕೂಡ ಇದನ್ನು ನಾವು ಕಪ್ಪು ಪಾಠ ಆರಿಸೋದ್ರ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಈ ದೇಶದ ಎಲ್ಲ ಸಮಾಜದ ಹೆಣ್ಣು ಮಕ್ಕಳಿಗೂ ದಾರಿ ತೋರದಂಥ ಮಹಾನ್ ವ್ಯಕ್ತಿ ಅವರು. ಕೇವಲ ಅವರು ಬರೀ ದಲಿತರಿಗೆ ಮಾತ್ರ, ಅವರು ಎಲ್ಲೂ ಕೂಡ ಅವರು ಮೀಸಲಾತಿ ಕೊಟ್ಟಿಲ್ಲ, ಎಲ್ಲ ಜಾತಿಯವರು ಕೂಡ ಮೀಸಲಾತಿ ಕೊಟ್ಟಿದ್ದಾರೆ. ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿ ಅನೇಕ ಜನರಿಗೆ ಮೂಲಭೂತ ಸೌಲಭ್ಯಗಳು ಒದಗಿಸಿಕೊಟ್ಟಿರುವಂಥ ಮಹಾನ್ ವ್ಯಕ್ತಿಗಳು. ಯಾರು ಕೂಡ ಹಸಿವಿನಿಂದ ಸಾಯಬಾರದು, ಮತ್ತು ಮಹಿಳೆಯರು ಕೂಡ ಸಮಾನ ಅವಕಾಶ ಮಾಡಬೇಕು, ಸಮಾನ ಅವಕಾಶ ಸಿಗಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಏನು ದೇಶದ ಬಡವರು ಯಾವತ್ತೂ ಕೂಡ ಅನ್ನ ಇಲ್ಲದೆ ಸಾಯಬಾರ್ದು, ಮತ್ತು ಪ್ರತಿಯೊಬ್ಬರು ಕೂಡ ಮನೆಯಿಂದ ಪ್ರತಿಯೊಬ್ಬರಿಗೂ ನಿವೇಶನ ಇರಬೇಕಂತ ಕಾನೂನು ಅಡಿಯಲ್ಲಿ ಕೊಟ್ಟಂಥ ಮಹಾನ್ ವ್ಯಕ್ತಿ ಯಾರ್ಯಾರು ಇದ್ರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಥ ಮಹಾನ್ ವ್ಯಕ್ತಿಗೆ ಮುಖ್ಯಮಂತ್ರಿಗಳು ಮಾಲಾರ್ಪಣೆ ಮಾಡದಿರೋದು ಅತ್ಯಂತ ದುರದೃಷ್ಟಕರ, ಮತ್ತು ಇದೊಂದು ಖಂಡನೀಯ. ದಯವಿಟ್ಟು ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.